ಎಸ್, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಒಂದೊಂದಾಗಿನೇ ಬಯಲಾಗ್ತಾ ಇದೆ. ಐಎಂಎ ಮಾಲೀಕನ ಕಳ್ಳಾಟ, ಆಡಿಯೋ ರಿಲೀಸ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲ ಕಡೆ ಕಾಡ್ತಾ ಇದೆ. ಐಎಂಎ ಡೈರೆಕ್ಟರ್ಗಳ ಜೊತೆ ಗುರುವಾರ ಸಭೆಯನ್ನ ನಡೆಸಿದಂತಹ ಮನ್ಸೂರ್, ಹಬ್ಬಕ್ಕೆ, ರಂಜಾನ್ ಹಬ್ಬಕ್ಕೆ ರಜೆ ಹಾಕಿ ಐದಾರು ದಿನಗಳ ಕಾಲ ಜನ ಬೋರ್ಡ್ ಕೂಡ ಅಂಗಡಿ ಮುಂದೆ ನೇತು ಹಾಕಿ ನಂತರ ಅಲ್ಲಿಂದ ಪರಾರಿಯಾಗಿರುವಂತಹ ಘಟನೆ ನಡೆದಿರಬಹುದಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದ್ದಾವೆ. ಮನ್ಸೂರ್ ಮತ್ತು ನಾಲ್ವರು ಡೈರೆಕ್ಟರ್ಗಳ ಮಧ್ಯೆ ಏನು ಮಾತುಕತೆ ನಡೀತು? ಹಾಗಿದ್ರೆ ಗುರುವಾರ ಆತ ಒಂದು ಮೀಟಿಂಗ್ ಮಾಡಿದ್ದ, ಯಾಕೆ, ಏನು ಮಾತುಕತೆ ನಡೀತು, ಡೈರೆಕ್ಟರ್ಗಳ ಜೊತೆ ಏನು ಮಾತನಾಡ್ದ, ಐ ಎಮ್ ಎ ಕಂಪನಿಯ ಡೈರೆಕ್ಟರ್ಗಳ ಜೊತೆ ಆತ ಯಾವ ಮುನ್ಸೂಚನೆಯನ್ನು ಕೊಟ್ಟಿದ್ದ, ಐ ಎಮ್ ಎ ಸಿಬ್ಬಂದಿ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಡೈರೆಕ್ಟರ್ಗಳೇನಿದ್ದಾರೆ, ನಾಲ್ಕು ಜನ ಅವ್ರನ್ನ ಹುಡುಕಾಡ್ತಾ ಇದ್ದಾರೆ. ಸೊ ಯಾರ್ಯಾರೆಲ್ಲ ಡೈರೆಕ್ಟರ್ಗಳಿದ್ದಾರೆ ಅದಕ್ಕೆ ನಿರ್ದೇಶಕರು, ಆ ಒಂದು ಸಂಘದ ಆ ಸಂಸ್ಥೆಯ ಐ ಎಮ್ ಎ ಜುವೆಲ್ಸ್ ಸಂಸ್ಥೆಯ ನಿರ್ದೇಶಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ನಾಲ್ಕು ಸ್ಪೆಷಲ್ ಇದ್ದಾರೆ ಪೊಲೀಸರು. ಯಾವಾಗ ಈ ಒಂದು ಆಡಿಯೋ ರಿಲೀಸ್ ಆಯಿತು, ಸಾಕಷ್ಟು ಜನ ಧಾವಂತತೆಯಿಂದ ಶಿವಾಜಿನಗರದ ಅಂಗಡಿಗೆ ಮುಗಿಬಿದ್ರು. ಪತ್ನಿ ಹಾಗೆ ಮಕ್ಕಳ ಜೊತೆ ದುಬೈಗೆ ತೆರಳಿರುವ ಶಂಕೆ ವ್ಯಕ್ತ ಆಗಿದೆ. ಮನ್ಸೂರ್ನ ಪತ್ತೆಗಾಗಿ ವ್ಯಾಪಕ ಬಲೆ ಬೀಸಿದ್ದಾರೆ ಪೊಲೀಸರು. ಯಾಕಂದ್ರೆ ಬಹುಕೋಟಿ ಭ್ರಷ್ಟಾಚಾರ ನಡೆದಿರುವಂಥದ್ದು, ಮೋಸ ನಡೆದಿದೆ ಅನ್ನೋದಕ್ಕೆ ಬೆಂಗಳೂರಿನ ಶಿವಾಜಿನಗರದ ಐ ಎಮ್ ಎ ಜುವೆಲ್ಲರ್ಸ್ ಕಾರಣ ಆಗಿದೆ. ಸೊ ಈಗ ಈಗಾಗಲೇ ಸಾಕಷ್ಟು ದೂರುಗಳು ಕೂಡ, ಸಾವಿರಗಟ್ಟಲೆ ದೂರುಗಳು ಕೂಡ ದಾಖಲಾಗಿದೆ. ಪೊಲೀಸರು ಆ ಜನರನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಇವತ್ತು ಒಂದು ಚೌಟ್ರಿನಲ್ಲಿ ಕಂಪ್ಲೇಂಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ 4,500 ಕೇಸ್ಗಳು ದಾಖಲಾಗಿದ್ದಾವೆ. ಇನ್ನೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಸಾವಿರಾರು ಜನ ಜಮಾವಣೆ ಆಗಿದ್ದಾರೆ. ಶಿವಾಜಿನಗರದ ASC ಕನ್ವೆನ್ಷನ್ ಹಾಲ್ನಲ್ಲಿ ಆ ಒಂದು ಚೌಟ್ರಿನಲ್ಲಿ ಕಂಪ್ಲೇಂಟನ್ನು ಪಡಿತಾ ಇದ್ದಾರೆ ಅಂದರೆ ಊಹೆ ಮಾಡಿ ಎಷ್ಟು ಜನ ಈ ಒಂದು ನಕಲಿ ಕಂಪನಿಯ ಜಾಲದಲ್ಲಿ ಸಿಕ್ಕಾಕೊಂಡಿರ್ಬೋದು. ಮತ್ತೊಂದು ಬ್ಲೇಡ್ ಕಂಪನಿಯ ವಂಚನೆ ಸಾವಿರಾರು ಜನರನ್ನು ಹೈರಾಣಾಗಿಸಿದೆ. ತಾವು ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಏನಾಯಿತು ಅನ್ನುವಂಥ ಧಾವಂತ ಆತಂಕ ಜನರಲ್ಲಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ದೂರು ಸ್ವೀಕಾರ ಮಾಡ್ತಾ ಇದ್ದಾರೆ ಶಿವಾಜಿನಗರದ ASC ಕನ್ವೆನ್ಷನ್ ಹಾಲ್ನಲ್ಲಿ. ಆದರೆ ಮನ್ಸೂರ್ ಖಾನ್ ಮಾತ್ರ ಆರಾಮಾಗಿ ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾನ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಇವತ್ತೂ ಕೂಡ, ಈ ಕ್ಷಣಕ್ಕೂ ಕೂಡ ಶಿವಾಜಿನಗರದ ASC ಕನ್ವೆನ್ಷನ್ ಹಾಲ್ನಲ್ಲಿ ಕಂಪ್ಲೇಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಸಾವಿರಾರು ಜನ ಮುಗಿಬಿದ್ದು ಬರ್ತಾ ಇದ್ದಾರೆ, ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಅವರಿಗಿರುವಂಥ ದಾಖಲೆಗಳು ಅದನ್ನು ಜೊತೆ ಸೇರಿಸಿ ಅದನ್ನು ಅಟೆಸ್ಟ್ ಮಾಡಿ ಕಂಪ್ಲೇಂಟನ್ನು ದಾಖಲು ಮಾಡ್ತಾ ಇದ್ದಾರೆ. ಸೊ ಇದು IMA ಮಾಲೀಕನ ಕಳ್ಳಾಟ. ಒಂದು ಕಡೆ ಆಡಿಯೋ ರಿಲೀಸ್ ಮಾಡಿ ನಾನು ಸಾಯ್ತಾ ಇದ್ದೀನಿ, ನಾನು ಈ ಒಂದು ಆಡಿಯೋ ನೀವು ನೋಡೋ ಅಷ್ಟೊತ್ತಿಗೆ, ಕೇಳೋ ಅಷ್ಟೊತ್ತಿಗೆ ನಾನು ಇರೋದಿಲ್ಲ, ಸತ್ತು ಹೋಗಿರ್ತೀನಿ, ಇರೋ ಆಸ್ತಿನ ಮಾರಿ ಯಾರು ಹೂಡಿಕೆ ಮಾಡಿರ್ತಾರೆ ಗ್ರಾಹಕರು ಅವ್ರಿಗೆ ಕೊಟ್ಟುಬಿಡಿ ಅಂತ ಹೇಳಿ. ಸೊ ಅದು ನಿಜವಾಗೂ ಆತನೇ ಮಾತನಾಡಿರುವಂಥದ್ದು ಅನ್ನೋದು ಕೂಡ ಇನ್ನೂ ಖಾತ್ರಿ ಆಗಿಲ್ಲ, ಅದು ಸತ್ಯನಾ ಅನ್ನುವಂಥದ್ದು ಖಾತ್ರಿ ಆಗಿಲ್ಲ. ಆದರೆ ಯಾವಾಗ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬಹಿರಂಗ ಆಗ್ತಾ ಬಂತು, ಆಗ ಹೂಡಿಕೆ ಮಾಡಿದಂತಹ ಜನ ಕಂಗಾಲಾಗ್ತಾರೆ, ಓಡೋಡ್ ಬರ್ತಾರೆ ಶಿವಾಜಿನಗರದ IMA ಜುವೆಲ್ಸ್ ಹತ್ರ. ಎಸ್, IMA ಸಮೂಹ ಸಂಸ್ಥೆಗೆ ಸೇರಿದ ಆಸ್ಪತ್ರೆ ಕೂಡ ಬಂದ್ ಆಗಿದೆ, ಹಾಗೆ ಮೊಬೈಲ್ ಅಪ್ಲಿಕೇಶನ್ ಕೂಡ ಬಂದ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ನಿನ್ನೆಯಿಂದ ಫ್ರಂಟ್ ಲೈನ್ ಆಸ್ಪತ್ರೆ ಮತ್ತು ಮೆಡಿಕಲ್ ಫಾರ್ಮಾ ಕೂಡ ಬಂದ್ ಆಗಿದೆ. ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಯಾವುದು ಇತರೆ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಹೂಡಿಕೆದಾರರ ಪ್ರತಿಭಟನೆಯ ಹಿನ್ನೆಲೆ ಆಸ್ಪತ್ರೆಗೆ ಮತ್ತು ಫಾರ್ಮಾಗೆ ಬೀಗವನ್ನು ಹಾಕಲಾಗಿದೆ. ಇದು IMA ಕಂಪನಿಯ ನಕಲಿ ಮೋಸದ ಜಾಲಕ್ಕೆ ಜನ ಹೈರಾಣಾಗಿದ್ದಾರೆ. ಫ್ರೇಸರ್ ಟೌನ್ನ ಮುಖ್ಯ ರಸ್ತೆಯಲ್ಲಿರುವಂತಹ IMA ಒಡೆತನದ ಫ್ರಂಟ್ ಲೈನ್ ಆಸ್ಪತ್ರೆ, ಅದಕ್ಕೆ ಬೀಗ ಹಾಕಲಾಗಿದೆ. ಮೊಹಮ್ಮದ್ ಮನ್ಸೂರ್ ಖಾನ್ ಇದಕ್ಕೂ ಕೂಡ ಮಾಲೀಕ. ಸೊ ಈ ಒಂದು ಆಸ್ಪತ್ರೆಯನ್ನು ಕೂಡ ಯಾವಾಗ ಜನಜಂಗುಳಿ ಜಾಸ್ತಿ ಆಯಿತು, ಅವರ ಆಕ್ರೋಶ ಜಾಸ್ತಿ ಆಗ್ತಾ ಬಂತು, ಆಸ್ಪತ್ರೆಯನ್ನು ಕೂಡ ಇದೀಗ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಸೊ ಫ್ರೇಜರ್ ಟೌನ್ನ ಮುಖ್ಯ ರಸ್ತೆಯಲ್ಲಿರುವಂಥ ಆಸ್ಪತ್ರೆ, ಆಸ್ಪತ್ರೆಯನ್ನು ಕೂಡ ಬಂದ್ ಮಾಡಲಾಗಿದೆ. ಜೊತೆಗೆ ಆ IMA ಕಂಪನಿಯ ಅಪ್ಲಿಕೇಶನ್ ಇಂತು ಮೊಬೈಲ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್, ಅದನ್ನೂ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ, ಅದು ಕೂಡ ಸ್ಟಾಪ್ ಆಗಿದೆ, ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಅವರಿಗೆ ನೇರವಾಗಿ ಗ್ರಾಹಕರಿಗೆ ಮೆಸೇಜ್ಗಳು ಬರ್ತಾ ಇತ್ತು, ವಹಿವಾಟು ನಡೆಸಿದಂಥ ಮೆಸೇಜ್ಗಳು ಬರ್ತಾ ಇತ್ತು, ಒಂದು ರೀತಿ ವೆಬ್ಸೈಟ್ನ ಹಾಗೆ ಆ ಒಂದು ಅಪ್ಲಿಕೇಶನ್ ಕಾರ್ಯನಿರ್ವಹಿಸ್ತಾ ಇತ್ತು, ಅದನ್ನು ಕೂಡ ಇದೀಗ ನಿಲ್ಲಿಸಲಾಗಿದೆ. ಸೊ ಮೊಹಮ್ಮದ್ ಮನ್ಸೂರ್ ಖಾನ್ನ ಮಾಲೀಕತ್ವದ ಆಸ್ಪತ್ರೆ ಜೊತೆಗೆ ಈ IMA ಬ್ಲೇಡ್ ಕಂಪನಿಯಿಂದ ಸಾಕಷ್ಟು ಜನ ಹೈರಾಣಾಗಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ದತ್ತರಾಜ್ ಪಡ್ಕೊಂಡೆ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ದತ್ತರಾಜ್, ನಿನ್ನೆಯಿಂದ ಯಾವಾಗ ಮಾಧ್ಯಮದಲ್ಲಿ ಬಿತ್ತರಾಯಿತು IMA ಸಂಸ್ಥೆ ಈ ರೀತಿಯಾಗಿ ಮೋಸದ ಜಾಲವನ್ನು ಸಾರ್ವಜನಿಕರಿಗೆ ಬಿಟ್ಟಿದೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದ್ದಾವೆ, ತಡರಾತ್ರಿವರೆಗೂ ಕೂಡ ಕಂಪ್ಲೇಂಟನ್ನು ಕೊಡ್ತಾ ಬಂದರು ಸಾರ್ವಜನಿಕರು, ಮೇಲಿಂದ ಮೇಲೆ ಆರೋಪಗಳಾಗ್ತಾ ಇದೆ, ಒಂದು ಕಡೆ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ದತ್ತರಾಜ್ ಇದ್ರ ಬಗ್ಗೆ?
ಗುರುಪ್ರಸಾದ್ ಈ ಹಿಂದೆ ಆಂಬಿಡೆಂಟ್ ಆಯ್ತು, ಹೀರಾ ಆಯ್ತು, ಅದೇ ರೀತಿಯಾಗಿ ಆಲಾ ಅಂತಹ ಹಲಾಲ್ ಇನ್ವೆಸ್ಟ್ಮೆಂಟ್ ಕಂಪನಿಗಳೇನಿದ್ದಾವೆ ಅದೇ ರೀತಿಯಾಗಿ ಅದೇ ಸರದಿಯಲ್ಲಿ ವಂಚಕ ಕಂಪನಿ ಜಾಲದಲ್ಲಿ ಈ ಒಂದು IMA ಕಂಪನಿಯು ಕೂಡ ಸೇರ್ಕೊಂಡಿದೆ ಅಂತಲೇ ಹೇಳ್ಬೋದು. ಈ ಒಂದು IMA ಏನಿದೆ, ಮನ್ಸೂರ್ ಖಾನ್ ಅನ್ನೋ ಒಂದು ವ್ಯಕ್ತಿ, ಆ ಮಾಲೀಕ ಏನಿದ್ದಾನೆ, ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಈತ ಬರೀ ಖುರಾನ್ ಅನ್ನು ತೋರಿಸ್ಕೊಳ್ಳೋದ್ರ ಮೂಲಕ ತಾವು ಯಾವುದೇ ರೀತಿಯ ಮೋಸದ ವ್ಯವಹಾರವನ್ನು ಮಾಡಲ್ಲ, ನೀಟಾಗಿ ನಾವು ವ್ಯವಸಾಯ ಇರ್ಬೋದು, NSE BSE ಅಂದರೆ ಶೇರ್ ಮಾರ್ಕೆಟ್ ಇರ್ಬೋದು, ಉಳಿದಿರ್ತಕ್ಕಂತಹ ಲಿಕ್ವಿಡ್ ವಿಚಾರ ಸಂಬಂಧಪಟ್ಟ ಹಾಗೆ, ಇಲ್ಲ ಬೇರೆ ಬೇರೆ ವ್ಯವಸಾಯದ ವಿಚಾರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಾಡಕ್ಟ್ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬರುವಂತಹ ಆದಾಯ ಏನಿರುತ್ತೆ ಆ ಬಂದಂತಹ ಆದಾಯವನ್ನು ಹಂಚುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ನಂಬಿದಂತಹ ವ್ಯಕ್ತಿಗಳು, ಗ್ರಾಹಕರು ಏನಿರ್ತಾರೆ, ನೇರವಾಗಿ ಬಂದು ಇಲ್ಲಿ ಚೈನ್ ಲಿಂಕ್ನ ಮೂಲಕ ಬಂದು ಬಂದು ಸಾವಿರಾರು ಜನ ಬಂದು ಬಿದ್ದಿರ್ತಕ್ಕಂಥದ್ದು ಕೂಡ ಇದೆ. 2016 ರಿಂದ 2019 ವರೆಗೂ ಕೂಡ ಈ ಒಂದು ಕಂಪನಿಯನ್ನು ನಡೆಸಲಾಗುತ್ತೆ. ಅದೇ ರೀತಿಯಾಗಿ ಇದೇ ರಂಜಾನ್ನ ಹಿಂದಿನ ದಿನವೇ ಈ ಒಂದು ಕಂಪನಿಯನ್ನು ಕ್ಲೋಸ್ ಮಾಡಬೇಕು ಅಂತಾನು ಕೂಡ ಮನ್ಸೂರ್ ಖಾನ್ ತಿಳ್ಕೊಂತಾನೆ. ಅದೇ ರೀತಿಯಾಗಿಯೂ ಕೂಡ ಅಲ್ಲಿನ ಡೈರೆಕ್ಟರ್ಗಳು ಏನಿರ್ತಾರೆ ಅವರನ್ನೆಲ್ಲರನ್ನೂ ಕೂಡ ಕರೆದು ವಿಚಾರಣೆಯನ್ನು ಕೂಡ ಮಾತಾಡ್ತಾನೆ, ಅದರ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸ್ತಾನೆ. ಆದರೆ ಇದಾದ ಬಳಿಕ ರಂಜಾನ್ನ ಬಳಿಕ ಸ್ಪಷ್ಟವಾಗಿಯೂ ಕೂಡ ಕ್ಲೋಸ್ ಮಾಡುವಂತಹ ವಿಚಾರವನ್ನು ಇವರು ಡಿಸ್ಕಸ್ ಮಾಡ್ತಾನೆ. ಕೆಲ ಉದ್ಯಮಗಳಿಗೆ ಹಾಕಿರ್ತಕ್ಕಂಥ ಅಮೌಂಟ್ಗಳು ಅಲ್ಲಿ ಆತನಿಗೆ ಲಾಸ್ ಆಗಿರುತ್ತೆ, ಉಳಿದಿರ್ತಕ್ಕಂತಹ ಏನು ಅಮೌಂಟ್ಗಳಿರ್ತವೆ, ಫಾರಿನ್ ಕರೆನ್ಸಿಗಳಿರ್ಬೋದು, ಬೇರೆ ಬೇರೆ ಫಾರಿನ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ವಿಚಾರಗಳು ಕೂಡ ಸಾಕಷ್ಟು ಇಲ್ಲಿ ಲಾಸನ್ನು ಕಾಣ್ತಾನೆ. ಅದಾದ ಬಳಿಕ ಇಲ್ಲಿ ಜನರನ್ನು ಮತ್ತಷ್ಟು ಸುಲಿಗೆ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾನೆ, ಅದೇ ರೀತಿ ಆತ ಸಫಲವೂ ಕೂಡ ಆಗ್ತಾನೆ. ಅದೇ ರೀತಿಯಾಗಿ 2016 ರ ಡಿಸೆಂಬರ್ ಕಾಲದಲ್ಲಿ ನೋಟು ಅಮಾನ್ಯೀಕರಣ ಏನಿರುತ್ತೆ ಅದು ಆಗ್ತಾ ಇದ್ದಂತೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ಸ್ಗಳು ಮತ್ತೆ ಯಾವ್ಯಾವ ಏನು ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟದೆ ಮಾಡುವಂಥ ವ್ಯವಹಾರಗಳ ಬಗ್ಗೆ ಹಿಡಿತಾ ಬಂದಿರೋಕ್ಕೋಸ್ಕರ ಅಲ್ಲಿ ಸಮಸ್ಯೆಗಳು ಕಾಣಿಸ್ಕೋತವೆ. ಅದಾದ ಬಳಿಕ ಇಲ್ಲಿ ಇನ್ವೆಸ್ಟ್ಮೆಂಟ್ಗೂ ಕೂಡ IMA ಇಷ್ಟುವರೆಗೂ ಕೂಡ ಲಾಸ್ ಅಲ್ಲಿದ್ರೂ ಕೂಡ ಲಾಭದಲ್ಲಿದೆ ಅನ್ನೋ ರೀತಿಯಲ್ಲಿ ನಾಟಕವನ್ನು ಆಡ್ತಾನೆ. ಕಳೆದ 4-5 ತಿಂಗಳಿಂದ ಕೂಡ ಯಾರು ಗ್ರಾಹಕರಿದ್ದಾರೆ ಅವರಿಗೆ ಹಣವನ್ನು ಸರಿಯಾದ ರೀತಿಯಲ್ಲಿ ಸಂದಾಯ ಮಾಡಿಲ್ಲ, ಇಲ್ಲಿ ನೇರವಾಗಿ ಯಾವುದೇ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಬಿಡಬೇಕು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳ್ದೇನೆ. ಕುರಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುರಾನ್ನ ನಂಬಿ ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ. ಈಗ ಎಟ್ ಪ್ರೆಸೆಂಟ್ ಎಲ್ಲ ಡೈರೆಕ್ಟರ್ ಮತ್ತೆ ಅವರ ಮನ್ಸೂರ್ ಖಾನ್ ಏನಿದ್ದಾನೆ ಆತನ ಒಂದು ಸಂಬಂಧಿಕರು ಇರಬಹುದು, ಅವರ ಮನೆಯವರು ಇರಬಹುದು, ಅಲ್ಲಿಂದ ಪರಾರಿಯಾಗಿದ್ದಾರೆ, ದುಬೈಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿಯು ಕೂಡ ಈಗಾಗಲೇ ಬಂದಿದೆ. ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್, ಅದೇ ರೀತಿಯಾಗಿ ಈಗ ಪುಲ್ಕೇಶಿ ನಗರ ಸಬ್ ಡಿವಿಷನ್ ACP ಅವರ ಒಂದು 4 ತಂಡ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದೆ. ಮನ್ಸೂರ್ ಅಲಿ ಖಾನ್ನ ಆತನ ಸಂಬಂಧಿಕರನ್ನ ಹಿಡಿದರೆ ಆತನನ್ನ ಈಸಿಯಾಗಿ ಹಿಡಿಬಹುದು ಅಂತ ಕಾಣಿಸುತ್ತೆ. ಆದರೆ ಈಗ ಬಂದಿರತಕ್ಕಂಥ ಅಂದರೆ ಇಲ್ಲಿ ಸಾಕಷ್ಟು ಜನ ನೊಂದವರು ಕೂಡ ಗ್ರಾಹಕರು ಇವತ್ತು ಕೂಡ ಬಂದಿದ್ದಾರೆ. ನಿನ್ನೆ ಬೆಳಗ್ಗಿನಿಂದ ಸಂಜೆವರೆಗೂ 4,500 FIR-ಗಳಾಗಿದ್ದಾವೆ. ಆದರೆ ಇವತ್ತು ಮತ್ತಷ್ಟು 4,500 FIR-ಗಳು ಆಗಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಕಷ್ಟದ ಕೂಲಿ ನಾಲಿ ಮಾಡಿರ್ತಕ್ಕಂತಹ ಅಮೌಂಟ್ಗಳನ್ನು ಇಲ್ಲಿ ತಂದು ಹಾಕಿದರೆ ಇಲ್ಲಿ ಸಮಸ್ಯೆಗಳನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಮನ್ಸೂರ್ ಖಾನ್ ರೆಡಿಯಾಗಿದ್ದಾನೆ.